ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಕಂಡಂತ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಪೊಲಿಟಿಕಲ್ ಚೀಟ್ ಯುವರಾಜನ ಜೊತೆಗಿನ ಸಂಬಂಧ ಪರಿಚಯ ರಾಧಿಕಾ ಕುಮಾರಸ್ವಾಮಿಗೆ ಸಂಕಟವನ್ನ ತಂದೊಡ್ಡಿದೆ ಈ ಆರೋಪಗಳು ಬಂದಾಗ ಪ್ರೆಸ್ ಮೀಟ್ ಮಾಡಿ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡಿದ್ರು ಪ್ರೆಸ್ ಮೀಟ್ ಆದ ನಂತರ ಸಿಸಿಬಿ ನೋಟಿಸ್ ಬಂತು ಇವತ್ತು ವಿಚಾರಣೆಗೆ ಹಾಜರಾದ್ರು ಒಂದಲ್ಲ ಎರಡಲ್ಲ ನಾಲ್ಕು ತಾಸು ನಡೆಯಿತು ರಾಧಿಕಾ ವಿಚಾರಣೆ ಯುವರಾಜನ ಜೊತೆಗಿನ ಪರಿಚಯ ಎಂಥದ್ದು ಯಾವಾಗಿನಿಂದ ಶುರುವಾಗಿದ್ದು ಯಾವ ಸ್ವರೂಪದ ಪರಿಚಯ ಹಣಕಾಸಿನ ವ್ಯವಹಾರ ಏನು ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ತಗೊಂಡ್ರು ಸಿಸಿಬಿ ಪೊಲೀಸ್ ವಿಚಾರಣೆ ಮುಗಿಸಿ ನಾಲ್ಕು ತಾಸುಗಳ ವಿಚಾರಣೆ ಮುಗಿಸಿ ಹೊರಗೆ ಬಂದ ನಂತರ ಮಾಧ್ಯಮದವರ ಜೊತೆ ಮಾತಾಡಿದ್ರು ನಾನು ಎಲ್ಲಿಗೂ ಓಡಿ ಹೋಗಿಲ್ಲ ಓಡಿ ಹೋಗೋದು ಇಲ್ಲ ಮತ್ತೊಮ್ಮೆ ವಿಚಾರಣೆ ಕರೆದ್ರೆ ಬರ್ತೀನಿ ಪೊಲೀಸರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿನಿ ಅಂತೆಲ್ಲ ಹೇಳಿದ್ರು ಇಲ್ಲ ಇನ್ನ ಯಾವತ್ತು ಇನ್ನು ಕರ್ದಿಲ್ಲ ಇವತ್ತಿಂದು ಇಷ್ಟೇ ವಿಷಯ ನಾನು ಎಲ್ಲ ಎಲ್ಲದಕ್ಕೂ ಉತ್ತರ ಕೊಟ್ಟು ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಇಲ್ಲ ಇನ್ನ ಯಾವತ್ತು ಇನ್ನು ಕರ್ದಿಲ್ಲ ಇವತ್ತಿಂದು ಇಷ್ಟೇ ವಿಷಯ ನಾನು ಎಲ್ಲ ಎಲ್ಲದಕ್ಕೂ ಉತ್ತರ ಕೊಟ್ಟು ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿದರೆ ನಾನು ಅದಕ್ಕೆ ಉತ್ತರ ಕೊಟ್ಟು ಬಂದಿದ್ದೀನಿ ಅವರೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೀನಿ ಎಲ್ಲ ಕ್ಲಿಯರ್ ಆಗಿದೆ ಏನು ತೊಂದರೆ ಇಲ್ಲ ಮತ್ತೆ ಇನ್ವೆಸ್ಟಿಗೇಷನ್ ಅಂತ ಕರೆದ್ರೆ ಸಿಸಿಬಿ ಎಸಿಪಿ ನಾಗರಾಜಿ ಪ್ರಕರಣದ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖಾಧಿಕಾರಿ ಅವರು ಮುಖ್ಯವಾಗಿ ಪ್ರಶ್ನೆ ಮಾಡಿದ್ರು ಆದರೆ ಹೆಣ್ಣು ಮಕ್ಕಳನ್ನು ಕರೆಸಿ ಪ್ರಶ್ನೆ ಮಾಡುವಾಗ ಮಹಿಳಾ ಸಿಬ್ಬಂದಿ ಇರಬೇಕು ಅನ್ನುವ ರೂಲ್ ಇದೆ ಆ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಅಂಜುಮಾಲಾ ನಾಯಕ್ ಕೂಡ ಇದ್ದರು ಇನ್ವೆಸ್ಟಿಗೇಟಿಂಗ್ ಟೀಮ್ನಲ್ಲಿ ಅಂಜುಮಾಲಾ ನಾಯಕ್ ಅವರ ಹೆಸರನ್ನು ಮತ್ತೆ ನೀವು ಡ್ರಗ್ ಕೇಸ್ನಲ್ಲಿ ಕೇಳಿರ್ತೀರಿ ರಾಗಿಣಿ ಮನೆ ಮೇಲೆ ರೇಡ್ ಮಾಡಿದ್ರಲ್ಲ ಅವರೇ ವಿಚಾರಣೆ ನಡೆಸಿದ್ರು ಇವತ್ತು ರಾಧಿಕಾ ಏನೇನು ಹೇಳಿದ್ರು ರಾಧಿಕಾ ಇವತ್ತಿನ ವಿಚಾರಣೆಯಲ್ಲಿ ಒಂದಷ್ಟು ಅಂಶಗಳನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೆ ಹೆಂಗೆ ಪರಿಚಯ ಯಾಕೆ ಪರಿಚಯ ಆದರು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ ಯುವರಾಜ್ ನಮ್ಮ ಮತ್ತು ನನ್ನ ತಂದೆ ಸ್ನೇಹಿತರು ಜ್ಯೋತಿಷ್ಯ ಹೇಳ್ತಾ ಇದ್ರು ಅವರು ಹೇಳಿದ್ದು ಒಂದಷ್ಟು ಸತ್ಯ ಆಗಿತ್ತು ಆವಾಗಿನಿಂದನೂ ನಮಗೆ ಪರಿಚಯ ಸಿನಿಮಾಗೆ ಅಂತ ಅಡ್ವಾನ್ಸ್ ಕೊಟ್ಟಿದ್ರು 75 ಲಕ್ಷ ರೂಪಾಯಿ ನೆನಪಿರಲಿ ಅಡ್ವಾನ್ಸ್ 75 ಲಕ್ಷ ರೂಪಾಯಿ ತುಂಬ ವರ್ಷದಿಂದ ಪರಿಚಯ ಇತ್ತಲ್ಲ ಹೀಗಾಗಿ ಅಗ್ರಿಮೆಂಟ್ ಏನೂ ಮಾಡ್ಕೊಂಡಿರಲಿಲ್ಲ ನಾಟ್ಯರಾಣಿ ಶಾಂತಲೆ ಸಿನಿಮಾ ಮಾಡೋದಕ್ಕೆ ತಯಾರಿ ನಡೆದಿತ್ತು ಇದೆಲ್ಲವನ್ನು ಪ್ರೆಸ್ ಮೀಟ್ನಲ್ಲೇ ಹೇಳಿದರು ಮತ್ತೆ ಅದೇ ಟೇಪ್ ಸುತ್ತಿದ್ದಾರೆ ನಾನು ಹಿಂದೆ ಕೂಡ ಯಾವ ಚಿತ್ರಕ್ಕೂ ಅಗ್ರಿಮೆಂಟ್ ಮಾಡಿಕೊಂಡೇ ಇಲ್ಲ ಅದೇ ಹಾಗೆ ಇದಕ್ಕೂ ಮಾಡಿಕೊಂಡಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದು 18 ವರ್ಷ ಆಗಿದೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ರೀತಿಯ ಸಂಭಾವನೆ ತಗೋತಾ ಇದ್ದಾರೆ ರೆಮ್ಯುನರೇಷನ್ 75 ಲಕ್ಷ ನಾ ನಿಮಗೆ ಅದು ಬರೀ ಅಡ್ವಾನ್ಸ್ ಅಂತ ಹೇಳ್ತಿರಲ್ಲ ಅಂದಿದ್ದಕ್ಕೆ ಒಂದೊಂದು ಸಿನಿಮಾಕ್ಕೆ ಒಂದೊಂದು ಥರ ತಗೋತಾ ಇದ್ದೆ ಅಂತ ಹೇಳ್ತಾರೆ ನಾನು ಕೆಲವು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಬಿಸ್ನೆಸ್ ಜೊತೆ ಸ್ವಂತ ಪ್ರೊಡಕ್ಷನ್ ಹೌಸ್ ಇದೆ ಅವಶ್ಯಕತೆ ಇದ್ದರೆ ಮತ್ತೆ ವಿಚಾರಣೆಗೆ ಬರ್ತೀನಿ ಎಲ್ಲೂ ಹೋಗೋದಿಲ್ಲ ಇದು 4 ತಾಸುಗಳ ರಾಧಿಕಾ ಕುಮಾರಸ್ವಾಮಿಯವರ ವಿಚಾರಣೆಯಲ್ಲಿ ಹೊರಗೆ ಬಂದಂಥ ವಿಷಯ 4 ತಾಸುಗಳ ವಿಚಾರಣೆ 75 ಲಕ್ಷ ರೂಪಾಯಿ ಸಂಭಾವನೆಯನ್ನು ಒಂದು ಸಿನಿಮಾಕ್ಕೆ ತಗೋತಾರಾ ಅದು ಬೇರೆ ಇದನ್ನು ಅಡ್ವಾನ್ಸ್ ಅಂತ ಹೇಳ್ತಾರೆ ಸಿನಿಮಾಕ್ಕೆ ಅಡ್ವಾನ್ಸು ಅನ್ನೋದಾದರೆ ಅಗ್ರಿಮೆಂಟ್ ಎಲ್ಲಿದೆ ತುಂಬ ದಿನಗಳಿಂದ ಪರಿಚಯ ಅದಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿಲ್ಲ ನಾಟ್ಯರಾಣಿ ಶಾಂತಲೆ ಸಿನಿಮಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಟೈಟ್ಲ್ ಆದರೂ ರಿಜಿಸ್ಟರ್ ಆಗಿದೆಯಾ ಹಿಂದೆ ಯಾರೋ ಯಾವತ್ತೋ ಮಾಡ್ಕೊಂಡಿದ್ರು ಫಿಲಮ್ ಚೇಂಬರ್ನಲ್ಲಿ ಅದು ಲ್ಯಾಪ್ಸ್ ಆಗಿ ಹೋಗಿದೆ ಆ ನಂತರ ಆ ಹೆಸರಿನ ಯಾವುದೇ ಟೈಟಲ್ ರಿಜಿಸ್ಟರ್ ಆಗಿಲ್ಲ ರಾಧಿಕಾ ಕುಮಾರಸ್ವಾಮಿ ಅವರ ಒಂದೊಂದು ಉತ್ತರ 10 ಪ್ರಶ್ನೆ ಹುಟ್ಟಾಕ್ತವೆ ಆದರೆ ಈ ಕೇಸಿನ ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದಂತೆ ಒಂದು ಮಹಾ ಅಂದರೆ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ ಹೇಳ್ತೀನಿ ಅದನ್ನು ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.